ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಭಕ್ತಿಪಂಥ ಹಾಗೂ ಸುಗ್ಗಿ ಪರಂಪರೆ ಈ ಪಾಠದ ಮುಂದುವರೆದ ಭಾಗವನ್ನು ಈಗ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಕಳೆದ ಒಂದು ಅವಧಿಯಲ್ಲಿ ಈ ಭಕ್ತಿಪಂಥ ಹಾಗೂ ಸುಗ್ಗಿ ಪರಂಪರೆ ಅಂತಕ್ಕಂಥ ಒಂದು ಪಾಠದಲ್ಲಿ ದಕ್ಷಿಣ ಭಾರತದ ಒಂದು ಭಕ್ತಿ ಪರಂಪರೆಯ ಕುರಿತು ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಬರ್ತಕ್ಕಂಥವರು ಮಾಂಬಾ ಅಂತಕ್ಕಂಥ ಒಬ್ಬ ಸ್ತ್ರೀ, ಅವರ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ತದನಂತರದಲ್ಲಿ 12ನೇ ಶತಮಾನದಲ್ಲಿ ಆಗಿರುವಂತಕ್ಕಂಥ ಅಕ್ಕಮಹಾದೇವಿಯವರ ಕುರಿತು ಕೂಡ ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಇನ್ನಿತರ ಮಹನೀಯರು ಯಾವಂದ್ರೆ ಪುರಂದರದಾಸರ ಬಗ್ಗೆ ಅಧ್ಯಯನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾದರೆ ಮಕ್ಕಳೇ, ಈ ಪುರಂದರದಾಸರ ಮೂಲ ಹೆಸರು ಏನು ಅಂತಂದ್ರೆ ಶ್ರೀನಿವಾಸ ನಾಯಕ ಅಂತೇಳಿ ಅವರ ಒಂದು ಮೂಲ ಹೆಸರು. ಮಕ್ಕಳೇ, ಇವರ ಮೂಲ ಹೆಸರು ಏನು ಅಂತಂದ್ರೆ ಶ್ರೀನಿವಾಸ ನಾಯಕ ಅಂತೇಳಿ ಇವರನ್ನ ಕರೀತಾ ಇದ್ರು. ಶ್ರೀನಿವಾಸ ನಾಯಕ. ಹಾಗಾದ್ರೆ ಈ ಪುರಂದರದಾಸರು, ಇವರ ತಂದೆ ಯಾರು ಅಂತಂದ್ರೆ ವರದಪ್ಪ ನಾಯಕ ಅಂತೇಳಿ ಅವರ ತಂದೆ ಹೆಸರು. ವರದಪ್ಪ ನಾಯಕ. ತಾಯಿ ಲೀಲಾವತಿ, ಅವರ ತಾಯಿ ಹೆಸರು ಲೀಲಾವತಿ. ಇವರ ಒಂದು ಉದರದಲ್ಲಿ ನೆಲೆಸಿರ್ತಕ್ಕಂಥ ಈ ಪುರಂದರದಾಸರು ಬಹಳಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಧ್ವನಿ ಮಕ್ಕಳೇ, ಈ ಪುರಂದರದಾಸರು ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ ಕರೀತಾ ಇದ್ದಾರೆ. ಅವರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಲೀಲಾವತಿ. ಇವರ ಉದರದಲ್ಲಿ ನೆಲೆಸಿರ್ತಕ್ಕಂಥ ಈ ಪುರಂದರದಾಸರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವರ ಪತ್ನಿ ಅವತ್ತಿನ ಒಂದು ಕಾಲದಲ್ಲಿ ಈ ಧಾರ್ಮಿಕತೆಯ ಬಗ್ಗೆ ಅಂದರೆ ಇವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವವನ್ನ ಭಕ್ತಿಭಾವವನ್ನ ಹೊಂದಿರತಕ್ಕಂಥ ಒಬ್ಬ ಸ್ತ್ರೀಯಾಗಿದ್ದರು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಸಾಕಷ್ಟು ಜಿಪುಣನಾಗಿರ್ತಕ್ಕಂಥ ಈ ಪುರಂದರದಾಸರು ಭಗವಂತನ ಒಂದು ಪರೀಕ್ಷೆಯಲ್ಲಿ ಸೋತು ತನ್ನೆಲ್ಲ ಸಂಪತ್ತನ್ನ ಇವರು ಕಳೆದುಕೊಳ್ತಾ ಇದ್ದಾರೆ. ನಂತರ ನಾಸ್ತಿಕನಾಗಿ ತದನಂತರದಲ್ಲಿ ತಾವು ಬಯಸಿರ್ತಕ್ಕಂಥ ಎಲ್ಲ ಸಂಪತ್ತನ್ನ ಈತ ಭಗವಂತನ ಒಂದು ಪರೀಕ್ಷೆಯಲ್ಲಿ ಸೋತು ತನ್ನೆಲ್ಲ ಸಂಪತ್ತನ್ನ ತ್ಯಾಗ ಮಾಡಿ ತದನಂತರದಲ್ಲಿ ಇವರು ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಒಂದು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಈ ಪುರಂದರದಾಸರು ಅನೇಕ ಕೀರ್ತನೆಗಳನ್ನ ಹಾಡುತ್ತಾ ದೇಶ ಸಂಚಾರವನ್ನ ಇವರು ಮಾಡ್ತಾ ಇದ್ದಾರೆ. ಇಡೀ ದೇಶದ ತುಂಬೆಲ್ಲ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅನೇಕ ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನೆಗಳನ್ನ ಇವರು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾದ್ರೆ ಮಕ್ಕಳೇ, ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ನಾವು ಕರಿತಾ ಇದ್ದೀವಿ. ಧ್ವನಿ ಮಕ್ಕಳೇ, ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ನಾವು ಪುರಂದರದಾಸರನ್ನು ಕರಿತಾ ಇದ್ದೀವಿ. ಕರ್ನಾಟಕ ಸಂಗೀತ ಪಿತಾಮಹ. ಹಾಗಾದ್ರೆ ಇವರು ಗುರುಗಳು ಯಾರು? ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಸಂಪತ್ತನ್ನು ಕಳೆದುಕೊಂಡು ಇಡೀ ದೇಶ ಸಂಚಾರವನ್ನು ಮಾಡಿ ಅನೇಕ ಕೀರ್ತನೆಗಳನ್ನ ಹಾಡಿ ಹೊರಲಿರತಕ್ಕಂಥ ಈ ಪುರಂದರದಾಸರು ತದನಂತರದಲ್ಲಿ ಏನಂತಾರೆ ಅಂತಂದ್ರೆ ಇವರು ದೇವರ ಒಂದು ನಾಮಸ್ಮರಣೆಯಲ್ಲಿ ತೊಡಗ್ತಾ ಇದ್ದಾರೆ. ತದನಂತರದಲ್ಲಿ ವ್ಯಾಸರಾಯರು ಅಂತಕ್ಕಂಥವರು ಗುರುಗಳಿಂದ ಇವರು ಏನ್ ಮಾಡ್ತಾರೆ ದೀಕ್ಷೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವರ ಗುರುಗಳು ಯಾರು? ವ್ಯಾಸರಾಯರು ಅಂತೇಳಿ ಇವರನ್ನು ಕರೀತಾ ಇದ್ದಾರೆ. ವ್ಯಾಸರಾಯ ಇವರ ಗುರುಗಳು. ಅವರಿಂದ ಏನ್ ಮಾಡ್ತಾ ಇದ್ದಾರೆ ದೀಕ್ಷೆಯನ್ನು ಪಡ್ಕೊಂಡು ಪುರಂದರ ಅಂತಕ್ಕಂಥ ಒಂದು ನಾಮಕರಣವನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ವ್ಯಾಸರಾಯರಿಂದ ದೀಕ್ಷೆಯನ್ನು ಪಡ್ಕೊಂಡ ನಂತರ ವ್ಯಾಸರಾಯರು ಇವರನ್ನ ಶ್ರೀನಿವಾಸ ನಾಯಕರನ್ನ ಪುರಂದರ ಅಂತೇಳಿ ಅವರು ಏನ್ ಮಾಡ್ತಾ ಇದ್ದಾರೆ ಮರುನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಪುರಂದರ ಬಿಟ್ಟನ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಅನೇಕ ಕೀರ್ತನೆಗಳನ್ನ ಇವರು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಪುರಂದರ ಬಿಟ್ಟಲ ಅಂತಕ್ಕಂಥ ಒಂದು ಅಂಕಿತ ಪುರಂದರ ವಿಠಲ ಪುರಂದರ ವಿಠಲ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಏನ್ ಮಾಡ್ತಾರೆ ಅನೇಕ ಕೀರ್ತನೆಗಳನ್ನ ಇವರು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ,
ಅವತ್ತಿನ ಒಂದು ಕಾಲದಲ್ಲಿ ವ್ಯಾಸರಾಯರು ಇಂತಹ ಅಚ್ಚುಮೆಚ್ಚಿನ ಒಂದು ಶಿಷ್ಯರನ್ನ ಪಡ್ಕೊಂಡಿರ್ತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರು ಇವರನ್ನು ಕಂಡು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತಕ್ಕಂಥ ಒಂದು ಮಾತನ್ನ ಅವರು ಇವರ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಹಲವಾರು ಕೀರ್ತನೆಗಳನ್ನ ಹಾಡುತ್ತಾ ದೇಶ ಸಂಚಾರವನ್ನು ಮಾಡಿರ್ತಕ್ಕಂಥ ಈ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಬಹಳಷ್ಟು ಜೀವನ ಆಗಿರ್ತಕ್ಕಂಥ ಈ ಶ್ರೀನಿವಾಸ ನಾಯಕ ಭಗವಂತನ ಒಂದು ಪರೀಕ್ಷೆಯಲ್ಲಿ ತನ್ನೆಲ್ಲ ಸಂಪತ್ತನ್ನ ಪಡೆದುಕೊಳ್ತಾ ಇದ್ದಾನೆ. ತದನಂತರದಲ್ಲಿ ದೇವರ ಒಂದು ನಾಮಸ್ಮರಣೆಯಲ್ಲಿ ಇವರು ತೊಡಗಿಕೊಳ್ತಾ ಇರತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾದ್ರೆ ಇನ್ನು ಮುಂದೆ ಬರತಕ್ಕಂಥ ಮತ್ತೊಬ್ಬ ಮಹನೀಯರು ಸಾಧಕರು ಯಾರು ಅಂತಂದ್ರೆ ಅವರ ಹೆಸರು ಕನಕದಾಸರು ಅಂತೇಳಿ ಅವರನ್ನು ಕರೀತಾ ಇದ್ದಾರೆ. ಈಗ ನಾವು ಕನಕದಾಸರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಕನಕ ಅಂತಂದ್ರೆ ಏನು? ಬಂಗಾರ. ಮಕ್ಕಳೇ, ಕನಕದಾಸರ ಬಗ್ಗೆ ಅಧ್ಯಯನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾದ್ರೆ ದಾಸ ಸಾಹಿತ್ಯದ ಒಬ್ಬ ಶ್ರೇಷ್ಠ ಪ್ರಮುಖ ಕೀರ್ತನಕಾರರಲ್ಲಿ ಈ ಕನಕದಾಸರು ಕೂಡ ಒಬ್ಬರು. ದಾಸ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕೀರ್ತನಕಾರರಲ್ಲಿ ಕನಕದಾಸರು ಕೂಡ ಒಬ್ಬರಾಗಿದ್ದರು. ಇವರು ಸಾಮಾನ್ಯ ಶತ 1508 ಒಂದು ಅವಧಿಯಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ, ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ, ಬಾಡ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಇವರು ಜನನವನ್ನು ಕಾಣ್ತಾ ಇದ್ದಾರೆ. ಯಾರು? ಕನಕದಾಸರು. ಇವರ ತಂದೆ ಹೆಸರು ವೀರಪ್ಪ, ತಾಯಿ ಬಚ್ಚಮ್ಮ. ಇವರ ಒಂದು ಉದರದಲ್ಲಿ ಜನಿಸಿರ್ತಕ್ಕಂಥ ಈ ಕನಕದಾಸರು ಅವತ್ತಿನ ಕಾಲದಲ್ಲಿ ದಾಸ ಸಾಹಿತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥ ಮಹನೀಯರು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇವರ ತಂದೆ ಗಣಾಯಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಅಂದ್ರೆ ಆ ಬಾಡ ಗ್ರಾಮದ ಸುತ್ತಮುತ್ತಲು ಇರತಕ್ಕಂಥ 78 ಗ್ರಾಮಗಳ ಒಂದು ಗಣಾಯಕರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಗಣಾಯಕ ಅಥವಾ ನಾಡಗೋಡ ಅಂತೇಳಿ ಅವರನ್ನು ಕರೀತಾ ಇದ್ರು ಅವತ್ತಿನ ಕಾಲದಲ್ಲಿ. ತದನಂತರದಲ್ಲಿ ಇವರಿಗೆ ಅವರು ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅಂದ್ರೆ ಆ ಬಾಡ ಗ್ರಾಮದ ಒಂದು 78 ಗ್ರಾಮಗಳಿಗೆ ನಾಡಗೌಡ ಅಥವಾ ಗಣಾಯಕರಾಗಿ ಅವರ ತಂದೆ ಏನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ತದನಂತರದಲ್ಲಿ ಅವರ ಕುಟುಂಬದ ಒಂದು ಆ ಪದದಲ್ಲಿ ಏನಾಗ್ತಾ ಇದೆ, ಒಂದು ಕೊಪ್ಪರಿಗೆ ಬಣ್ಣ ಅಂತಕ್ಕಂಥದ್ದು ಸಿಗ್ತಾ ಇದೆ. ಅವಾಗ ಅವರು ಕನಕ ಅಂತಕ್ಕಂಥ ಹೆಸರನ್ನು ಪಡ್ಕೋತಾ ಇದ್ದಾರೆ. ಕನಕದಾಸರು ಕವಿಯೂ ಹೌದು, ಕಲಿಯೂ ಹೌದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳಷ್ಟು ಶೂರರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕನಕದಾಸರಾಗಿದ್ದರು, ಜೊತೆಗೆ ಕವಿಯೂ ಕೂಡ ಆಗಿದ್ದರು, ಶ್ರೇಷ್ಠ ಕವಿಯೂ ಕೂಡ. ಜೊತೆಗೆ ಹಲವಾರು ಕೀರ್ತನೆಗಳನ್ನು ಅವರು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಪುರಂದರದಾಸರ ಹಾಗೆ ಕನಕದಾಸರು ಕೂಡ ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನೆಗಳನ್ನು ಆವತ್ತಿನ ಕಾಲದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇವರು ಕೂಡ ತದನಂತರದಲ್ಲಿ ವ್ಯಾಸರಾಯರ ಶಿಷ್ಯರಾಗ್ತಾ ಇದ್ದಾರೆ. ಯಾವ ರೀತಿ ಪುರಂದರದಾಸರು ವ್ಯಾಸರಾಯರ ಶಿಷ್ಯರಾಗಿ ಅವರಿಂದ ದೀಕ್ಷೆಯನ್ನು ಪಡ್ಕೊಳ್ತಾ ಇದ್ದಾರೆ, ಇವರು ಕೂಡ ವ್ಯಾಸರಾಯರ ಶಿಷ್ಯರಾಗ್ತಾ ಇದ್ದಾರೆ. ಯಾರು? ಕನಕದಾಸರು ವ್ಯಾಸರಾಯರ ಶಿಷ್ಯರು. ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿರ್ತಕ್ಕಂಥ ಈ ಕನಕದಾಸರು ಅವತ್ತಿನ ಕಾಲದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆ ಇರಬಹುದು, ಜಾತಿ ವ್ಯವಸ್ಥೆ ಇರಬಹುದು, ಇವೆಲ್ಲ ಅನಿಷ್ಟ ಪದ್ಧತಿಗಳನ್ನು ಖಂಡನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದಿಕೇಶವ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನೆಗಳನ್ನು ಇವರು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದಿಕೇಶವ ಇವರ ಇಷ್ಟ ದೈವ. ಆದಿಕೇಶವ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಇವರೇನ್ ಮಾಡ್ತಾರೆ, ಅನೇಕ ವಚನಗಳನ್ನ ಅವತ್ತಿನ ಕಾಲದಲ್ಲಿ ಕೀರ್ತನೆಗಳನ್ನ ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹೀಗೆ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಈ ದಾಸ ಸಾಹಿತ್ಯದಲ್ಲಿ ತಂದೆಯಾಗಿರ್ತಕ್ಕಂಥ ಒಂದು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಇವರು ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಿದ್ದೀವಿ. ಇನ್ನ ಅವತ್ತಿನ ಕಾಲದಲ್ಲಿ ಈ ಭಗವಂತನನ್ನ ಕಾಣಲಿಕ್ಕೆ ಸರಳವಾಗಿರ್ತಕ್ಕಂಥ ಒಂದು ಮಾರ್ಗವನ್ನ ಜನರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಸಾಧಕರು ಕನಕದಾಸರು ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಇನ್ನು ಮುಂದೆ ಬರ್ತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ಕವಿಗಳು ಯಾರು ಅಂದರೆ ಶಿಶುನಾಳ ಶರೀಫರು. ಯಾರು? ಶಿಶುನಾಳ ಶರೀಫರು.
ನೋಡಿ ಮಕ್ಕಳೇ, ಈ ಶಿಶುನಾಳ ಸೇರಿಕೊಳ್ಳುವ ಅಂತಕ್ಕಂಥವರು ಈ ಮುಸ್ಲಿಂ ಅನುಭವ ಕಲಿಬಲ್ಲು ಅಂತ ಹೇಳಿ ಇವರನ್ನು ಕರೀತಾ ಇದ್ದಾರೆ. ಮುಸ್ಲಿಂ ಅನುಭವಿ ಕಲಿಬಲ್ಲು ಯಾರು? ಶಿಶುನಾಳ ಸೇರಿಕೊಳ್ಳು. ಮುಸ್ಲಿಂ ಅನುಭವಿ ಕಲಿಬಲ್ಲು. ಹಾಗಾಗಿ ಅವತ್ತಿನ ಒಂದು ಕಾಲದಲ್ಲಿ ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯವನ್ನು ತರುವ ಸಲುವಾಗಿ ಸಾಕಷ್ಟು ಶಿಶುನಾಳ ಸೇರಿಕೊಳ್ಳು ಸಂಚರಿಸತಕ್ಕಂಥದ್ದು ನಾವು ಮಾತಾಡಿದೀವಿ. ಇವರು ಶಿಶುನಾಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ 1819 ಇವರು ಜನಿಸ್ತಾ ಇದ್ದಾರೆ. ಇವರ ತಂದೆ ಇಮಾಮ್ ಸಾಹೇಬ್ ಅಂತ ಹೇಳಿ ಅವರ ಹೆಸರು, ಅವರ ತಾಯಿ ಹಜ್ಮಾ. ಇವರ ಒಂದು ಗುರದಲ್ಲಿ ಜನಿಸಿರ್ತಕ್ಕಂಥ ಈ ಶಿಶುನಾಳ ಸೇರಿಕೊಳ್ಳು ಬಾಲಕನಾಗಿರುವಾಗಲೇ ಅವರೇನ್ ಮಾಡ್ತಾ ಇದ್ದಾರೆ, ಈ ಹಿಂದೂ ಮುಸ್ಲಿಮರಲ್ಲಿ ಇರ್ತಕ್ಕಂಥ ಒಂದು ವ್ಯಂಜ್ಯಗಳನ್ನು ಹೋಗಲಾಡಿಸುವಾಗಿ ಅವರಲ್ಲಿ ಒಂದು ಸಾಮರಸ್ಯವನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು ಯಾರು? ಶಿಶುನಾಳ ಸೇರಿಕೊಳ್ಳು. ಅವತ್ತಿನ ಒಂದು ಕಾಲದಲ್ಲಿ ಮುಲುಕಿ ಪರೀಕ್ಷೆಯಲ್ಲಿ ಪಾಸಾಗಿ ಕೆಲವು ಕಾಲ ಶಿಕ್ಷಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ಶಿಶುನಾಳ ಸೇರಿಕೊಳ್ಳು. ಹಾಗಾದ್ರೆ ಗುರು ಗೋವಿಂದ ಭಟ್ಟರಿಂದ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ಶಿಶುನಾಳ ಸೇರಿಕೊಳ್ಳು ಅವರು ಬರೆದಿರ್ತಕ್ಕಂಥ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪದಗಳು, ಅವುಗಳಿಗೆ ರಿವಾಯತ್ ಅಂತಕ್ಕಂಥ ಒಂದು ಹೆಸರು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ರಿವಾಯತ್ ಅಂದರೆ ಮೊಹರಂ ಅಂತಕ್ಕಂಥ ಒಂದು ಪದಗಳನ್ನು ಅವತ್ತಿನ ಕಾಲದಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾದರೆ ಅವುಗಳಲ್ಲಿ ಕಾಳಗ ಪದ ಇರಬಹುದು, ಧಾರ್ಮಿಕ ನೀತಿ ಮಾನವೀಯ ಮೌಲ್ಯಗಳು ಅವತ್ತಿನ ಕಾಲದಲ್ಲಿ ಅಡಕವಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಇನ್ನು ಅವರು ಬರತಕ್ಕಂಥ ಇನ್ನೂ ಅನೇಕ ಪದಗಳು ಸಾಕಷ್ಟು ಅಲಾಯುಕ್ತ ಅಂತಕ್ಕಂಥದ್ದು ಇರಬಹುದು, ಸವಾಲ್ ಜವಾಬ್ ಅಂತಕ್ಕಂಥ ಪದಗಳು ಇರಬಹುದು, ಈ ಮೊಹರಂ ಪದಗಳು ಅಂತಕ್ಕಂಥ ಇರಬಹುದು, ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಪದಗಳಾಗಿದ್ದಾವೆ. ಹಾಗಾದರೆ ಈ ಶಿಶುವಿನಾಳದಲ್ಲಿ ಇವರ ಒಂದು ಸಮಾಧಿ ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಈ ಮೊಹರಂ ಪದಗಳು, ಅಲಾವಿ ಪದಗಳು, ಇಷ್ಟೆಲ್ಲ ಪದಗಳನ್ನು ಇವರು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಿಂದೂ ಮುಸ್ಲಿಮರಲ್ಲಿ ಇಬ್ಬರೂ ಕೂಡ ಈ ಶಿಶುನಾಳ ಸೇರಿಕೊಳ್ಳನ್ನು ಆರಾಧಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶ ವಿವಿಧ ಧರ್ಮೀಯರು ವಾಸವನ್ನು ಮಾಡ್ತಕ್ಕಂಥ ಒಂದು ದೇಶ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಪ್ರತಿ ವರ್ಷ ನಡೀತಾ ಇರತಕ್ಕಂಥ ಮೊಹರಂ ಹಬ್ಬ ಇರಬಹುದು, ಆ ಒಂದು ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಇಬ್ಬರೂ ಧರ್ಮೀಯರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅದೇ ರೀತಿಯಲ್ಲಿ ಶಿಶುನಾಳ ಸೇರಿಕೊಳ್ಳನ್ನು ಕೂಡ ಈ ಹಿಂದೂ ಮುಸ್ಲಿಂ ಇಬ್ಬರೂ ಧರ್ಮೀಯರು ಕೂಡ ಇವರನ್ನು ಆರಾಧಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿವರೆಗೆ ನಾವು ದಕ್ಷಿಣ ಭಾರತದ ಒಂದು ಭಕ್ತಿ ಪರಂಪರೆಯಲ್ಲಿ ಆಂಡಾಳ ಇರ್ಬೋದು, ಕುಕ್ಕಮಹಾದೇವಿ ಇರ್ಬೋದು, ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ಶಿಶುನಾಳ ಸೇರಿಕೊಳ್ಳು ಇವೆಲ್ಲ ಸಾಧಕರ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಇಲ್ಲಿಗೆ ಈ ಒಂದು ಅವಧಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.